ತತ್ವದಲ್ಲಿ ಯಾವ ಯಾವ ಭೇದವೂ ಇಲ್ಲ, ಎಲ್ಲ ಭೇದಗಳು ಅವಿದ್ಯಾಕೃತ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಮತ್ತೆ ಮತ್ತೆ ಹೇಳ್ತಾರೆ, ಅವಿದ್ಯಾಕೃತ ಮಿಥ್ಯೋಪಾದಿ ಸಂಬಂಧಾದೇವ ಜೀವೇಶ್ವರ ಭೇದ ಕಾರ್ಯಕಾರಣ ಭೇದ ನೀಚೋಚ್ಯ ಭೇದಶ್ಚ ಪರಮಾರ್ಥತಸ್ತು ಅವಿದ್ಯಾಯಾಂ ವಿದ್ಯಯ ವಿನಷ್ಟಾಯಾಂ ಸತ್ಯಂ ಸರ್ವಂ ಕಲ್ವಿದಂ ಬ್ರಹ್ಮ ಬ್ರಹ್ಮೈವೇದಂ ವಿಶ್ವಂ ನೇಹ ನಾನಾಸ್ತಿ ಕಿಂಚನ. ಇದು ಸಾಮಾನ್ಯ ಜನ ಸ್ವಾಮಿ ಬಹಳ ಹೈಯೆಸ್ಟ್ ಫಿಲಾಸಫಿ ಅನ್ಕೋತಾರೆ. ಫಿಲಾಸಫಿಯಲ್ಲಿ ಹೈಯೆಸ್ಟ್ ಯಾವುದು, ಲೋಯೆಸ್ಟ್ ಯಾವುದು? ಸಕ್ಕರೆಯಲ್ಲಿ ಮಹಾರಾಜ ಸಕ್ಕರೆ ತಿಂದ್ರೆ ಹೈಯೆಸ್ಟ್ ಸ್ವೀಟ್, ಒಬ್ಬ ಬಡವ ನಮ್ಮಂಥ ದಡ್ಡ ಸಕ್ಕರೆ ತಿಂದ್ರೆ ಲೋಯೆಸ್ಟ್ ಸ್ವೀಟ್. ಸಕ್ಕರೆ ಹೇಳುತ್ತೆ ನನಗೆ ಹೈಯೆಸ್ಟ್ ಲೋಯೆಸ್ಟ್ ಗೊತ್ತಿಲ್ಲಪ್ಪ, ಯಾರು ನಾಲ್ಗೆ ಮೇಲೆ ಹಾಕೊಂಡ್ರು ಬೆಂಕಿ ಹೇಗೆ. ಮಹಾರಾಜನ ಮನೆಯಲ್ಲಿ ಅಂಬಾನಿ ಅಂತ ಒಬ್ಬರಿದಾರಂತೆ, ನೂರಂತಸ್ತಿನ ಮನೆ ಇದೆಯಂತೆ, ಮನೆ ಮೇಲ್ಗಡೆ ಹೆಲಿಕಾಪ್ಟರ್ನು ಏರೋಡ್ರು ಮಾಡ್ಕೊಂಡಿದಾರಂತೆ. ಅಲ್ಲಿರುವಂತಹ ಬೆಂಕಿ ಪ್ಯೂರೆಸ್ಟ್ ಬೆಂಕಿ ಸರ್, ಹೈಯೆಸ್ಟ್ ಬೆಂಕಿ, ಕಾಸ್ಟ್ಲಿಯಸ್ಟ್ ಬೆಂಕಿ. ಒಬ್ಬ ಬಡವ ಇದ್ದಾನೆ ಚಿಕ್ಕೇರಿ ಗುಗ್ಗ ನಮ್ಮಂಥವನು ಹಳ್ಳಿ, ತಿನ್ನ ಕನ್ನ ಇಲ್ಲ, ಬಾಸಿ ಮನೆ ಇಲ್ಲ, ಗುಡಿಸಲ್ನಲ್ಲಿ ಯಾವುದೋ ಒಂದು ಎಲೆ ಹಾಕೊಂಡು ಬೆಂಕಿ ಮಾಡ್ಕೊಂಡು ಕಾಫಿ ಬಿಸಿ ಮಾಡ್ತದೆ. ಈ ಬೆಂಕಿ ಇದೆಯಲ್ಲ, ಇದು ಲೋಯೆಸ್ಟ್ ಬೆಂಕಿ ಸರ್, ಅದು ಪ್ಯೂರೆಸ್ಟ್, ಇದು ಲೋಯೆಸ್ಟ್ ಅಂದ್ರೆ ಬೆಂಕಿ ಹೇಳುತ್ತೆ. ಆ ಶಬ್ದಗಳು ನಮ್ಮ ಡಿಕ್ಷನರಿಯಲ್ಲಿ, ಬ್ರಹ್ಮಜ್ಞಾನಿಗಳ ಡಿಕ್ಷನರಿಯಲ್ಲಿ ಲೋಯೆಸ್ಟ್ ಹೈಯೆಸ್ಟ್ ಉಚ್ಚ ನೀಚ ಯಾವುದು ಎಲ್ಲವೂ ಕೂಡ ಅವಿದ್ಯಾವಿಲಾಸ. ಇದನ್ನ ಭಗವತ್ಪಾದ ಗೌಡಪಾದಾಚಾರ್ಯರು, ಭಗವತ್ಪಾದ ಶಂಕರರು, ಭಗವತ್ಪಾದ ಸುರೇಶ್ವರಾಚಾರ್ಯರು, ಭಗವತ್ಪಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ತೋರಿಸ್ಕೊಡ್ತಾ ಇದ್ದಾರೆ. ಸೂರ್ಯೋ ಯಥಾ ಸರ್ವ ಲೋಕಸ್ಯ ಚಕ್ಷುಃ ನಲಿಪ್ಯತೆ ಚಾಕ್ಷುಷೇ ಬಾಹ್ಯ ದೋಷೈಹಿ ಏಕಸ್ತಥಾ ಸರ್ವಭೂತಾಂತರಾತ್ಮ ನಲಿಪ್ಯತೆ ಲೋಕ ದುಃಖೇನ ಬಾಹ್ಯ. ಸೂರ್ಯನಿಗೆ ಮಡಿ ಮೇಲೆ ಏಂತಿದೆಯೇ, ಇಂಡಿಯನ್ ಸನ್ ಈಸ್ ಮೋರ್ ಹೋಲಿ ದನ್ ಪಾಕಿಸ್ತಾನ್ ಸನ್. ಸೂರ್ಯ ಹೇಳ್ತಾನೆ ನನಗೆ ಗೊತ್ತಿಲ್ವಲ್ಲಪ್ಪ ಪಾಕಿಸ್ತಾನ, ನೀ ಮಾಡ್ಕೊಂಡು ನನಗೇನು ಗೊತ್ತೆ, ಎಲ್ಲವೂ ಒಂದೇ, ಎಲ್ಲ ಸಮಾನ ಬೆಳಗ್ತೇನೆ. ಬ್ರಾಹ್ಮಣರ ಮನೆಯನ್ನ ಬೆಳಿಗ್ಗೆ 4 ಗಂಟೆ ಶುರು ಮಾಡಿಕೊಂಡು ರಾತ್ರಿ 11 ಗಂಟೆವರೆಗೂ ಬೆಳಗ್ತಾನೆ, ಪವರ್ಫುಲ್ ಆಗಿರ್ತಾನೆ. ಯಾರು ಯಾವಾಗ ಅದರಲ್ಲೂ ಸ್ನಾನ ಸಂಧ್ಯಾ ಜಪ ಚಪ ಪೂಜೆ ಮಾಡ್ತಾರ 110%. ಇನ್ನೊಬ್ಬ ಇದ್ದಾನೆ ಪಾಪ, ಬೆಳಿಗ್ಗೆ 11 ಗಂಟೆಗೆ ಹೇಳ್ತಾನೆ, ಎದ್ದೇ ಇಲ್ಲ, ರಾತ್ರಿ 4 ಗಂಟೆ ಮಲಗಬೇಡ. ಅವ್ರ ಮನೆಯ ಸೂರ್ಯ ಒಂದು 11% 12% ಬೆಳಗ್ತಾನೆ ಅಂದ್ರೆ ಸೂರ್ಯ ಹೇಳ್ತಾನೆ ನನಗೆ ಪರ್ಸೆಂಟೇಜ್ ಗೊತ್ತಿಲ್ಲ, ಬೆಳಕು ಸಮಾನ ಅಲ್ವೇ. ಹಾಗೆ ಸೂರ್ಯನೇ ಹಾಗಿರಬೇಕಾದರೆ ಪರಮಾತ್ಮ ಯಾರು? ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ. ಸೂರ್ಯ ಹೇಳ್ತಾನೆ ಅಪ್ಪ ನನ್ನನ್ನು ಹೊರಡಬೇಡಿ, ನನ್ನಲ್ಲೇನು ಬಂಡವಾಳವೇ ಇಲ್ಲ, ನಾನೇನಾದ್ರೂ ಬೆಳಗ್ತಾ ಇದ್ರೆ ನಿಮ್ಮೊಳಗಿರುವಂತ ಆತ್ಮನ ಚೈತನ್ಯ ನಿಮ್ಮಲ್ಲೂ ನನ್ನಲ್ಲೂ ಎಲ್ಲರಲ್ಲಿಯೂ ಸಮಾನವಾಗಿರುವ ಚೈತನ್ಯ ಸ್ವರೂಪನಾದ ಪರಮಾತ್ಮನ ಅನುಗ್ರಹದಿಂದ ನಾನು ಕಿಂಚಿತ್ ಕೆಲಸ ಮಾಡ್ತಾ ಇದ್ದೇನೆ. ಆ ಆತ್ಮ ನೀನು ಸೂರ್ಯ ಹೇಳ್ತಾ ಇದ್ದಾನೆ. ನಾವದನ್ನು ತಿಳಿದುಕೊಳ್ಳದೆ ಸುಮ್ಮನೆ ಜಾತಿ ವರ್ಣ ಆಶ್ರಮ ಉಪಾಧಿಗಳನ್ನು ಕಟ್ಕೊಂಡು ಏನಾಗ್ತಾ ಇದೆ, ಮತ್ತೆ ಮತ್ತೆ ಪುನಃ ಪುನಃ ವಶಮಾಪದ್ಯತೆ ಮೇ. ಎಲ್ಲಿ ಭೇದ ದೃಷ್ಟಿಯೋ ಉಪಾಧಿ ಸತ್ಯತ್ವ ಭ್ರಮೆಯೋ ಲಾಗುವ ಫಲವೇನೋ ಪುನರಪಿ ಜನನಂ ಪುನರಪಿ ಮರಣಂ ಜನ್ಮ ಮರಣ ಜನ್ಮ ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದೆಲ್ಲವನ್ನು ಬಿಟ್ಟುಬಿಟ್ಟು ವ್ಯವಹಾರದಲ್ಲಿ, ವ್ಯವಹಾರ ಬೇರೆ ಪರಮಾರ್ಥ ಬೇರೆ, ವ್ಯವಹಾರದಲ್ಲಿ ನೀವು ಚಿಕ್ಕವರು ಇವರು ದೊಡ್ಡವರು
ತಾಯಂದರು ಗಂಡು ಮಕ್ಕಳು ಬೇರೆ ಬೇರೆ ಮಾಡ್ಕೊಳ್ಳೋಣ. ನಾವು ವೇದಾಂತಿಗಳಪ್ಪ, ನಮಗೆ ಭೇದವೇ ಗೊತ್ತಿಲ್ಲ ಅಂತ ಹೇಳಿ ಹೆಣ್ಣು ಮಕ್ಕಳ ಮೇಲೆ ಬಿದ್ದು ಬಿಡೋದು. ಯಾಕೋ ಬಿದ್ದೆ, ಶಂಕರಾಚಾರ್ಯ ಹೇಳಿದ್ರಿ ಎಲ್ಲವೂ ಒಂದು ಅಂತ ತನ್ನೆ ಹೊಡಿಬೇಕು ಅವನಿಗೆ. ಹಾಗೆ ಹೇಳಿದ, ವ್ಯವಹಾರದಲ್ಲಿ ಸಕ್ಕರೆ ಬೇರೆ, ಬೆಲ್ಲ ಬೇರೆ, ದಾಕ್ಷಿ ಬೇರೆ, ಗೋಡಂಬಿ ಬೇರೆ. ಪರಮಾರ್ಥವಾಗಿ ಎಲ್ಲವೂ ಅನಾತ್ಮ ತತ್ವ. ಈ ಒಂದು ರಹಸ್ಯವನ್ನ ಭಗವಾನ್ ಗೌಡಪಾದಾಚಾರ್ಯರು ಅನಾಥ ಶಾಂತಿ ಪ್ರತಿನಿಸ್ಕೊಡ್ತಾ ಇದ್ದಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅವನೇ ಬ್ರಹ್ಮಜ್ಞಾನಿ. ಅವನು ಹೇಗಿರ್ತಾನೆ ಜೀವನದಲ್ಲಿ? ಯೋಗರಥೋವ ಭೋಗರಥೋವ ಸಂಗರಥೋವ ಸಂಗ ವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತಿ. ಮುಸಲ್ಮಾನ ಆಗಿರ್ಲಿ, ಬ್ರಾಹ್ಮಣನಾಗಿರ್ಲಿ, ಶೂದ್ರನಾಗಿರ್ಲಿ, ಕ್ಷತ್ರಿಯ, ಏನು ಉಪಾಧಿ ಹೇಳ್ಕೊಂಡ್ರಿ? ರಂಗಿ ಹಾಕೊಂಬಂದಿದ್ದೇವೆ, ಪ್ಯಾಂಟ್ ಹಾಕೊಂಡ್ರೇನೋ, ಅಂಗಿ ಹಾಕೊಂಡೇನೋ, ಕಚ್ಚೆ ಪಂಚೆ ಹಾಕೊಂಡೇನೋ, ಹುಡುಗಿ ಹುಡುಗಿನೇ ಹುಡುಗ. ಹಾಗೆ ಏನೇ ವ್ಯಾವಹಾರಿಕ ದೃಷ್ಟಿಯಿಂದ ಅವನವನ ಪ್ರಾರಬ್ಧ ಹೇಗಿದ್ದರೂ ಕೂಡ ಬ್ರಹ್ಮಜ್ಞಾನಿಯಾದನ ತತ್ವ ಅರ್ಥ ಆಯ್ತಾ? ಅವನು ನಂದತಿ ನಂದತಿ ನಂದತ್ಯೇವ ಎನ್ನುವಂತೆ ಆನಂದ ಸ್ವರೂಪ. ಆನಂದವೇ ನಮ್ಮ ಸ್ವರೂಪ, ಆನಂದವೇ ಪರಮಾರ್ಥ, ಆನಂದವೇ ಬ್ರಹ್ಮ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅಜ್ಞಾನಿಗಳು ಅವಿದ್ಯೆಯಿಂದ ಉಪಾಧಿಗಳನ್ನು ಸತ್ಯವೆಂದು ಮಾಡಿಕೊಂಡು ನಾನು ಬೇರೆ ನೀನು ಬೇರೆ ಅಂತ ಒದ್ದಾಡ್ತಾ ಇದ್ದಾರಪ್ಪ. ಬೇಡ ಅಂತ ಶಂಕರಾಚಾರ್ಯರು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಯಾವುದು? ತ್ವಯಿ ಮಯಿ ಚ ಅನ್ಯತ್ರೈಕೋ ವಿಷ್ಣು, ತ್ವಯಿ ಮಯಿ ಚ ಅನ್ಯತ್ರ ಏಕೋ ವಿಷ್ಣು ಅಲ್ವೇ. ಸೂರ್ಯ ಭಗವಂತ ಸಮುದ್ರವನ್ನು ಬೆಳಗ್ತಾ ಇದ್ದಾನೆ, ಗಂಗಾ ನದಿಯನ್ನು ಬೆಳಗ್ತಾ ಇದ್ದಾನೆ, ದೇವಸ್ಥಾನವನ್ನು ಬೆಳಗ್ತಾ ಇದ್ದಾನೆ, ತಿರುಪತಿಯ ವೆಂಕಟೇಶ್ವರನನ್ನು ಬೆಳಗ್ತಾ ಇದ್ದಾನೆ, ಇನ್ನು ಸಿನಿಮಾ ಮಂದಿರವನ್ನು ಬೆಳಗ್ತಾನೆ, ಚೂರು ಕೆಳಗಡೆ ಹೋದ್ರೆ ಶ್ಮಶಾನವನ್ನು ಬೆಳಗ್ತಾ ಇದ್ದಾನೆ. ಪಾಪ ಸೂರ್ಯನಿಗೆ ಮೈಲಿಗೆ ಉಂಟೇನ್ರಿ? ಸೂರ್ಯ ಮೈಲಿಗೆ ಆಗ್ಬಿಟ್ಟ, ನೀರು ಹಾಕ್ಬಿಟ್ರೆ ಅವನಿಗೆ ಯಾರಿಗೆ ಕೈ ಕೊಳಿ ಆಗುತ್ತೆ? ಸೂರ್ಯ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪ. ಸೂರ್ಯನೇ ಹಾಗಿರ್ಬೇಕಾದ್ರೆ ಸೂರ್ಯನಿಗೂ ಸೂರ್ಯನಾಗಿ ಸೂರ್ಯನನ್ನು ಬೆಳಗುತ್ತಿರುವಂತ ಆತ್ಮ ಶುದ್ಧ. ಆತ್ಮ ಇಲ್ಲ, ದೂರದಲ್ಲಿಲ್ಲ. ಏನ್ ವೇದಾಂತ ಹೇಳ್ತಾ ಇದೆ? ಅಯಮಾತ್ಮ ಬ್ರಹ್ಮ, ಆತ್ಮನೇ ಬ್ರಹ್ಮ, ಬ್ರಹ್ಮವೇ ಆತ್ಮ. ಹೌದಾ? ಉಪನಿಷತ್ತುಗಳು ಕೊಂಡಾಡ್ತಾ ಇವೆ. ಸಯೇಶು ಅಣಿಮ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್. ನೋಡಿ ನಮ್ಮ ಋಷಿಗಳು ಎಷ್ಟು ದೊಡ್ಡವರಪ್ಪ ಅಂದ್ರೆ, ನಾವು ಮಾತ್ರ ಬ್ರಹ್ಮಜ್ಞಾನಿಗಳು, ನಾವು ಮಾತ್ರ ಕೃತಾರ್ಥರು, ನಮ್ಮಲ್ಲಿ ಮಾತ್ರ ಪರಬ್ರಹ್ಮವಿದೆ, ನೀವೆಲ್ಲ ಒದ್ದಾಡ್ತಾ ಇರಪ್ಪ ಅಂತ ಹೇಳಲಿಲ್ಲ. ನಾವು ಎಷ್ಟು ಪರಿಶುದ್ಧರಾದ ಬ್ರಹ್ಮಸ್ವರೂಪರು, ಅದೇ ಬ್ರಹ್ಮಸ್ವರೂಪ ನೀವಾಗಿದೆ. ಉಪಾಧಿಗಳಿಂದ ನಾವು ನೀವು ಎನ್ನುವ ಭೇದವೇ ಹೊರತು, ತಾತ್ವಿಕ ದೃಷ್ಟಿಯಿಂದ, ಪಾರಮಾರ್ಥಿಕ ದೃಷ್ಟಿಯಿಂದ, ಸ್ವರೂಪದಲ್ಲಿ ಭೇದವೂ ಇಲ್ಲ ಎನ್ನುವ ಸಂದೇಶವನ್ನ ಎಲ್ಲ ಬ್ರಹ್ಮಜ್ಞಾನಿಗಳು ಉಪದೇಶ ಮಾಡಿದ್ದಾರೆ. ಅದನ್ನ ಭಗವಾನ್ ಗೌಡಪಾದಾಚಾರ್ಯ ತಿಳಿಸ್ತಾ ಇದ್ದಾರೆ. ಅನುಸಂಧಾನ ಮಾಡ್ತಾ ಕೃತಾರ್ಥರಾಗೋಣ ಅಂತ ತಿಳಿಸುತ್ತಾ, ಈ ದಿವಸ ಒಂದು ನಮ್ಮೆಲ್ಲರಿಗೂ ಸುದಿವಸ. ಸುದಿವಸ ಅಂದ್ರೇನು? ಸುಷ್ಟು ದಿವಸ, ಶ್ರೇಷ್ಠವಾದ ದಿವಸ, ಹಾಗೂ ಕೂಡ ಶೋಭನವಾದಂತಹ ದಿವಸ. ಪುಣ್ಯಾತ್ಮರು ಸಜ್ಜನರು ನಿಜವಾದ ತುಂಬಿದ ಕೊಡ, ಜ್ಞಾನಿ ಪುಂಗವರು ಆಗಿರುವಂತಹ ಸನ್ಮಾನ್ಯರಾದ ಇಬ್ರಾಹಿಂ ಸುತಾರ್. ನಾನಿವರೇ ನೋಡಿಲ್ಲ, ನನ್ನ ಫಸ್ಟ್ ಪರಿಚಯವಾದ್ದು ಸಂಜೀವ ಮೂರ್ತಿಗಳಿಂದ. ಇವನ್ ತಿಂಗಳ ಹಿಂದೆ ಮೈಸೂರಿಗೆ ಕರ್ಕೊಂಡು ಹೋಗಿದ್ರು ಆ ಕಂಪ್ಯೂಟರ್ ಮಾಡೋ ನಿಮಿತ್ತದಿಂದ. ಅಲ್ಲಿ ಈ ಉಪನ್ಯಾಸ ಬರ್ತಾ ಇದೆ ಎಂದು, ನಾನು ಯಾರ ಉಪನ್ಯಾಸ ಕೇಳುವುದಿಲ್ಲ. ನನ್ನ ಭ್ರಮೆ ಏನು ಅಂದ್ರೆ, ಅವ್ರಿಗೇನು ಗೊತ್ತಿಲ್ಲ ಅಂತ. ಟಿ ವಿ ಕೇಳ್ತಾ ಇರ್ತೀನಲ್ಲ, ಬರೀ ತಪ್ಪು ಹೇಳ್ತಾರೆ. ನನ್ನ ಪರ್ಸನಲ್ಲಿ ನಮಗೆ ವಿಷಯ ಗೊತ್ತಿದೆಯಾ, ಸಂಸ್ಕೃತವಾಗಲಿ ವೇದಾಂತ ಆಗಲಿ ಏನೇನು ಹೇಳ್ತಿರ್ತಾರೆ ಕೇಳುವುದಿಲ್ಲ. ಅದರಲ್ಲೂ ಕ್ಯಾಸೆಟ್ ಅಂತೂ ಕೇಳೋದೇ ಇಲ್ಲ. ಸಂಜೀವ ಮೂರ್ತಿಗಳು ಕ್ಯಾಸೆಟ್ ಕೊಟ್ಟರು, ಇದನ್ನ ಮೊಬೈಲ್ ಕೇಳಿದೆ, ಎರಡು ನಿಮಿಷ ಕೇಳಿದೆ, ಕೇಳಬೇಕು ಅನ್ನಿಸ್ತು, ಉದ್ದಕ್ಕೂ ಕೇಳ್ಕೊಂಡೆ. ಸಂಜೀವ ಮೂರ್ತಿಗೆ ಆಶ್ಚರ್ಯ, ಯಾವತ್ತೂ ಕೇಳಿದ್ರು ಕೇಳ್ತಾರೆ. ಅವರ ಮಾತಿನ ಒಂದು ಮೋಡಿ, ಮಾತಿನ ಕ್ರಮ, ಅವರ ಸೌಜನ್ಯ, ಉಪನಿಷತ್ ವಾಕ್ಯಗಳ ಉದಾಹರಣೆ
ಇದೆಲ್ಲ ನೋಡಿಬಿಟ್ಟು ತುಂಬ ಸಂತೋಷವಾಯಿತು. ಅವತ್ತೆ ಸಂಜೀವ ಮೂರ್ತಿನ ಕೇಳಿದೆ, ಈ ಮಹಾತ್ಮ ಎಲ್ಲಿದ್ದಾರೆ ಏನು ಸ್ವಾಮಿ ಅಂತ. ನಾನು ಪತ್ತೆ ಮಾಡ್ತೀನಿ, ಅದು ಬುದ್ಧಿವಂತರವರು ಆಂಜನೇಯ ಅಲ್ವಾ. ಇವ್ರ ಬಗ್ಗೆ ಹಿಂದೂ ಮುಂದೆ ಏನು ಗೊತ್ತಿಲ್ಲ ನನಗೆ, ಇಷ್ಟೇ ಗೊತ್ತು ಜ್ಞಾನಿಗಳು. ಅವ್ರು ಜಾತಿ ವರ್ಣ ಮಾತಿಯವ್ರು ಕೇಳಿದ್ರು, ಮದುವೆ ಆಗಿದೆಯಾ ಮದುವೆ ಆಗಿಲ್ವಾ ಅಂದ್ರು. ನನಗೆ ಗೊತ್ತಿಲ್ಲಪ್ಪ ಅಂದೆ, ಎಷ್ಟು ಜನ ಮಕ್ಕಳು ಅಂತ ಗೊತ್ತಿಲ್ಲ. ಉಪಾಧಿಗಳೇನೋ ಗೊತ್ತು, ಉಪಾಧಿಗಳು ಬೇಕಾಗಿಲ್ಲ. ಪರಿಶುದ್ಧರಾದ ಆತ್ಮಸ್ವರೂಪರಾಗಿರುವಂತಹ ಮಹಾತ್ಮರು ಬಂದಿದ್ದಾರೆ. ಅವರು ಅಚ್ಚ ಕನ್ನಡದಲ್ಲಿ ಶುದ್ಧವಾದ ಭಾಷೆಯಲ್ಲಿ ಸುಂದರವಾದ ಶೈಲಿಯಲ್ಲಿ ಅಚ್ಚುಕಟ್ಟಾಗಿ ಮನಮುಟ್ಟುವಂತೆ ಅದ್ವೈತ ವೇದಾಂತ ಔಪನಿಷದ ಸಂದೇಶಗಳನ್ನು ಇಡೀ ಜನತೆಗೆ ಜಗತ್ತಿಗೆ ಸಾರುತ್ತಿರುವಂಥ ಸೂರ್ಯನಂತಹ ಒಬ್ಬ ಮಹಾತ್ಮರು, ಅವರ ದರ್ಶನವೇ ಸಂತೋಷವಾಗುತ್ತೆ. ನೋಡಿ, ಜ್ಞಾನಿಗೆ ಬೇಕಾದದ್ದು ಸೌಜನ್ಯ. ಎಲ್ಲಿ ಸೌಜನ್ಯವಿದೆಯೋ ಅವನೇ ನಿಜವಾದ ಜ್ಞಾನಿ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ, ನಿಜವಾದ ಅಪ್ಪಟ ಬ್ರಾಹ್ಮಣರು. ಯಾಕೆ? ವಿದ್ಯಾವಂತರು, ವಿನೀತರಾಗಿದ್ದಾರೆ, ಶೋಭಾಯಮಾನವಾಗಿದ್ದಾರೆ, ತೇಜಸ್ವಿಗಳಾಗಿದೆ. ಇಂಥ ಮಹಾತ್ಮರು ಬಂದಿರುವಂತಹದ್ದು ನಮ್ಮೆಲ್ಲರಿಗೂ ಒಂದು ಶೋಭಮಯ ಅಂತ ತಿಳಿಸುತ್ತಾ, ನನ್ನ ಮಾತು ಸಾಕು, ದಿನ ಮಾತು ಕೇಳ್ತಾನೆ ಇರ್ತೀರೋ ಸಾಕಾಗಿದೆ. ಪೂಜ್ಯರ ಅಮೃತವಾಣಿಯನ್ನು ಒಂದು ಅರ್ಧ ಗಂಟೆ ಕೇಳಿ ಎಲ್ಲರೂ ಸಂತೋಷ ಪಡೋಣ. ಶ್ರೀರಾಮ್ ಅಪ್ಪಣೆ ಧನ್ಯವಾಸ್ಮಿ ವೈರಾಗ್ಯ ಸಿದ್ಧಿರಸ್ತು. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುದ ಶೃಣ್ವಂತಿ ದಿವೈಸ್ತವೈ ವೇದೈ ಸಾಂಗ ಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂ ತನ್ನ ವಿದುಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಯಾವ ಪರಮ ದಯಾನಿಧಿಯಾಗಿರುವಂತಹ ಪರಮ ಪಾವನ ಮೂರ್ತಿಯಾಗಿರುವಂತಹ ಸದ್ಗುರುದೇವನ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಆಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಗುರು ಪರಂಪರೆಗೆ, ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರ್ಣ ಪೂರ್ವಕವಾಗಿ ವಂದಿಸಿ, ಕನ್ನಡ ನಾಡಿನ ಜನತೆಗೆ ಪೂಜ್ಯ ಶಂಕರ ಭಗವತ್ಪಾದರ ತತ್ವವನ್ನು ಮನಕ್ಕೆ ಮುಟ್ಟುವಂತೆ ತಟ್ಟುವಂತೆ ಉಪದೇಶ ಮಾಡ್ತಾ ಬಂದಿರುವಂಥ ಹಳೆಯ ನರಸೀಪುರದ ಅಜ್ಜವರ ಶ್ರೀಚರಣ ಅವರ ಪ್ರತಿನಿಧಿಯಾಗಿ ಅವರೇ ಇನ್ನೊಂದು ರೂಪವೆಂಬಂತೆ ಅನೇಕ ಮುಮುಕ್ಷುಗಳ ಹಿತಾರ್ಥವಾಗಿ ವ್ಯಾಸವಿಲ್ಲದೇ ಸಂಚಾರ ಮಾಡಿ ಪ್ರತಿದಿನ ನಾಲ್ಕಾರು ಸಲ ಮುಮುಕ್ಷುಗಳಿಗೆ ಜ್ಞಾನಾಮೃತವನ್ನು ಧಾರಿ ಎರಿತಾ ಇರುವಂತಹ ಪೂಜ್ಯ ಅಪ್ಪವರ ಶ್ರೀಚರಣಗಳಲ್ಲಿಯೂ ನಾನು ಅಪ್ಪವರನ್ನ ಗೋಕಾಕ ತಾಲೂಕಿನ ಚಿಕ್ಕನಂದಿ ಗ್ರಾಮದೊಳಗೆ ಒಬ್ಬರ ಪಟ್ಟಾಭಿಷೇಕಿತ್ತು, ಸಿದ್ಧಾರೂಢ ಮಠದ ಪೂಜ್ಯರ ಪಟ್ಟಾಭಿಷೇಕಿತ್ತು. ಆವಾಗ ಅಪ್ಪವರು ದಯಮಾಡಿಸಿದ್ರು, ಆವಾಗ ನಾನು ದೂರಿನಿಂದನೇ ಅವರ ದರ್ಶನವನ್ನು ಪಡೆದಿದ್ದೆ. ಬಳಿಕ ಒಂದೆರಡು ಗ್ರಂಥಗಳನ್ನು ಅವರ ಗ್ರಂಥಗಳು ನಮಗೆ ಸಿಕ್ಕಿದ್ದವು, ಬಹಳ ನಾನು ಧನ್ಯನಾಗಿದ್ದೇನೆ. ಇವತ್ತು ನೇರವಾಗಿ ಅವರ ದರ್ಶನ ಪ್ರಾಪ್ತಿಯಾಗಿದ್ದು ಇನ್ನೂ ವಿಶೇಷ ಸಂತೋಷ. ಬಳಿಕ ಅವರ ಬೋಧಾಮೃತ ಹೇಗಿತ್ತು ಅಂತ ಕೇಳಿದರು. ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಮರ್ಥ ಸದ್ಗುರು ವಿಶೇಷ ಅನುಗ್ರಹವನ್ನು ಮಾಡಿ ಉಪದೇಶ ಮಾಡುವ ರೀತಿ ಅದರಲ್ಲ, ಅದು ಬಹಳ ಅಪರೂಪವಾದಂತಹ
ರೀತಿ. ಗುರು ಕೃಪಾ ಅಂತಂದ್ರೆ ಮತ್ತೇನಲ್ಲ, ವೇದಾಂತ ಶಾಸ್ತ್ರಕ್ಕನುಸಾರವಾಗಿ ನಮ್ಮ ಸ್ವ ಅನುಭವಕ್ಕೆ ಬರುವಂತೆ ಬ್ಯಾಸರಿಲ್ಲದೇನೆ ಒಂದು ಮಾತನ್ನ ಒಂದು 100 ಸಲ 1000 ಸಲ ಹೇಳಿ ಮುಮುಕ್ಷುಗಳಿಗೆ ಆ ತತ್ವದ ಅಪರೋಕ್ಷ ಮಾಡಿಕೊಡೋದೇನೈತಲ್ಲ, ಅದೇ ಗುರು ಕೃಪ. ಅದನ್ನು ಪೂಜೆಗಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಸಂತೋಷದ ಸಂಗತಿ. ತಮಗೆಲ್ಲ ನೆನಪಿರಲಿ, ನಾವು ಬಹಳ ಕಡೆ ಅಡ್ಡಾಡ್ತಿರ್ತೀವಿ, ಆದರೆ ಈ ರೀತಿಯಾಗಿ ಉಪದೇಶ ಮಾಡುವಂತಹ ಪೂಜ್ಯರು ಬಹಳ ಬಹಳ ವಿರಳ ಅಂಥವರು ದೊರೆತಿದ್ದಾರೆ, ಸಂತೋಷದ ಸಂಗತಿ. ಆಮೇಲೆ ಒಂದು ನಿಮಿತ್ತದಿಂದ ಬಂದಿದ್ದೀವಿ, ಅಪ್ಪವರ ಆಶೀರ್ವಾದ ನಮಗೆ ದೊರೆಯುವಂತ ಒಂದು ಪ್ರಸಂಗ ಬಂತು, ಅದಕ್ಕೆ ಕಾರಣೀಭೂತರು ಸಂಪರ್ಕ ಮಾಡಿ ಯಾವಾಗ ಬರ್ತೀರಿ, ಎಲ್ಲಿ ಬರ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ, ಹ್ಯಾಂಗ ಬರ್ತೀರಿ. ತುಂಬಾ ಸೋಮಾರಿ, ಫೋನ್ ಮಾಡಲ್ಲ, ಮಾಡಿದ್ರೆ ರಾಜೇಶ್ವರಿಗೆ ಗೊತ್ತು ಮಾಡಿದ್ರೆ ಉಡಾನ್ ಸ್ವಭಾವ. ಅದು ಸಂಜೆ ಮುಂದೆ ಬಿಡ್ಬೇಡ, ಕರ್ಕೊಂಬನ್ನಿ ಅಂತ ಕರ್ಕೊಂಡ್ಬಂದು ದೇವ್ರನ್ನ ಕರ್ಕೊಂಡೇ ಬಂದ್ಬಿಟ್ಟು ಹಿಮಾಲಯ ಬರ್ಬಿಟ್ಟು ಹೋಗೋಣ ಅಂತ. ನಾ ಬರೋಲ್ಲಪ್ಪ ಅಂದ್ರೆ ಹಿಮಾಲಯ ಪರ್ವತವನ್ನ ಕರ್ಕೊಂಡ್ ಬರ್ತೀನಿ ಅಂದ್ರು, ಕರ್ಕೊಂಬನ್ನಿ ಅಂತ ಕರ್ಕೊಂಡು ಬಂದೇ ಬಿಟ್ಟು. ಇವತ್ತು ವೇದಾಂತ ಹಿಮಾಲಯ ಪರ್ವತದಂತಹ ಮಹಾತ್ಮರ ದರ್ಶನ ಆಗ್ತಾ ಇದೆ. ಅವರ ಆಶೀರ್ವಾದ ಪಡೆಯುವ ಭಾಗ್ಯ ನನ್ನದಾಗಿದೆ, ನನ್ನಷ್ಟು ಭಾಗ್ಯವಂತರೇ ಯಾರಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಒಂದು ಮಾತನ್ನ ಈ ನನಗೆ ಬಹಳ ಸಂತೋಷ ಆಗುದಿ ಅನ್ನುವಂತ ಕೇಳಿದರೆ, ಈ ಇಸ್ಲಾಂ ಧರ್ಮದಲ್ಲಿ ಇರುವಂತಹ ಒಂದು ಅದ್ವೈತ ಶಾಖೆ, ಅದಕ್ಕೆ ನಾವು ಸೂಫಿ ಶಾಖೆ, ಸೂಫಿ ಸಂತರು ಅಂತ ಕರಿತೀವಿ. ಆ ಸೂಫಿ ಸಂತರ ಪರಂಪರೆಯಲ್ಲಿ ನಾನು ಬೆಳೆದು ಬಂದವನು. ಅಲ್ಲಿಯೂ ಕೂಡ ಅದ್ವೈತ ತತ್ವದ ಪ್ರತಿಪಾದನೆಯನ್ನೇ ಮಾಡ್ತಿರ್ತಾರೆ. ಅದಕ್ಕೂ ಶಂಕರ ಭಗವತ್ಪಾದರ ಸಿದ್ಧಾಂತಕ್ಕೂ ಏನೇನು ವ್ಯತ್ಯಾಸ ಇಲ್ಲ. ಒಂದು ಮಾತು ಬರೀತಾರೆ ಸೂಫಿ ಸಂತರು, ಕರ್ ಪಛಾನತ ಆಪಕಿ ಔರ್ ಜಾನಕಿ ತಬ ಪಛಾನತ ಹೋಗಿ ಸುಬಹಾನಕಿ ಅಂತ ಒಂದು ಮಾತನ್ನು ಬರೀತಾರೆ. ಕರ್ ಪಛಾನತ ಆಪಕಿ ಔರ್ ಜಾನಕಿ ಅಂದ್ರೆ ಎಲ್ಲದಕ್ಕಿಂತಲೂ ಮೊದಲು ನೀನು ನಿನ್ನನ್ನು ತಿಳ್ಕೊ, ನಿನ್ನನ್ನು ತಿಳ್ಕೊ, ನೀ ಯಾರು ಅನ್ನೋದನ್ನು, ನಿನ್ನ ನೈಜ ಸ್ವರೂಪವನ್ನು ಮೊದಲು ಚೆನ್ನಾಗಿ ತಿಳ್ಕೊ. ಕರ್ ಪಛಾನತ ಆಕಿ, ಆಕಿ ಅಂದರೆ ನಿನ್ನ, ನಿನ್ನ ಪರಿಚಯ, ನಿನ್ನ ಜ್ಞಾನ ನೀ ಮೊದಲು ಮಾಡಿಕೊ. ಅದರ ಜೊತೆಗೆ ಜಾನಕಿ, ಜಾನ ಅಂತಂದರೆ ಇಲ್ಲೇ ಪ್ರಾಣ, ಪ್ರಾಣ ಮೊದಲು ಮಾಡಿಕೊಂಡು ಇರುವ ಅನಾತ್ಮ ವರ್ಗಗಳು, ಯಾವುದಕ್ಕೆ ನಾವು ಪಂಚಕೋಶಗಳು ಅಂತೀವಲ್ಲ ಅದು. ಕರ್ಪಚಾನತ ಆಪಕಿ ಅವರ ಜಾನಕಿ ಅಂದರೆ ಇಲ್ಲೇ ಆತ್ಮ ಮತ್ತು ಅನಾತ್ಮಗಳು ಕೂಡೇ ತೋರ್ತಾ ಇರುವಾಗ ಮೊದಲು ನೀನು ನಿನ್ನ ನೈಜ ಸ್ವರೂಪದ ಪರಿಚಯ ಮಾಡಿಕೋ. ಅದರ ಜೊತೆಗೆ ನಿನ್ನ ಸ್ವರೂಪ ಯಾವುದು ಅಲ್ಲ ಅದರ ಪರಿಚಯನೂ ಮಾಡ್ಕೋ, ಅನಾತ್ಮಗಳ ಪರಿಚಯನೂ ಮಾಡ್ಕೋ. ಆವಾಗ ತಪ ಪಛಾನತ್ ಹೋಗಿ ಸುಭಾನಕಿ, ಆವಾಗ ನಿನಗೆ ಪರತತ್ವ, ಸುಭಾನ ಅಂತಂದ್ರೆ ನಿರ್ಮಲವಾದ ಪರಬ್ರಹ್ಮ ಅಂತ ಏನಂತೀವಿ ಅದರದ ಪರಿಚಯ ನಿನಗೆ ಆವಾಗ ಆಗ್ತದೆ. ಅದನ್ನೇ ಕೇಳು ಶುಕ ನೀ ನೈದು ಪದರದ ಚೀಲದೊಳಗಿಹ ರತ್ನದಂತೆ ಈ ಸ್ಥೂಲ ಸೂಕ್ಷ್ಮಗಳಾದ ಕೋಶಗಳೊಳಗೆ ಥಳಿ ಥಳಿಸಿ ಧಾಳಿ ಸುತ್ತಿಹ ಪ್ರತ್ಯಗಾತ್ಮನ ಹೇಳುವರು ಸಚ್ಚಿತ್ ಸುಖೈಕ ನಿರಾಳ ನಿರ್ಗುಣ ಬ್ರಹ್ಮವೆಂದದ ಬಲ್ಲ ಯೋಗಿಗಳು. ಅನುಭವಾಮೃತಕಾರರು ಹೇಳುವಂತ ವ್ಯಾಸರು ಶುಕಮನಿಗೆ ಹೇಳುವಂತ, ಕೇಳು ಶುಕ ನೀನು ಐದು ಪದರದ ಚೀಲದೊಳಗಿಹ ರತ್ನದಂತೆ
ಈ ಸ್ಥೂಲ ಸೂಕ್ಷ್ಮಗಳಾದ ಕೋಶಗಳೊಳಗೆ ಥಳಿಥಳಿಸಿ ಧಾಳಿಸುತ್ತಿಹ ಪ್ರತ್ಯಗಾತ್ಮನ, ಈ ಪ್ರತ್ಯಗಾತ್ಮನ ಹೇಳುವರು ಸತ್ ಚಿತ್ ಸುಖೈಕ ನಿರಾಳ ನಿರ್ಗುಣ ಬ್ರಹ್ಮವೆಂದರ ಬಲ್ಲಯೋಗಿಗಳು. ಬಲ್ಲಯೋಗಿಗಳು ಈ ಪ್ರತ್ಯಗಾತ್ಮನನ್ನೇ ಕುರಿತು ಪರಬ್ರಹ್ಮ ಅಂತ ಹೇಳ್ಕೊಂಡು ಬರ್ತಾರಪ್ಪ. ಈ ಐದು ಪದರಿನ ಚೀಲದೊಳಗೆ ಸ್ವಯಂ ಪ್ರಕಾಶವಾಗಿರುವಂತಹ ಒಂದು ರತ್ನ ಅದ, ಅದರ ಅನುಭವ ಮಾಡಿಕೊ ಅಂತ ಸುಂದರವಾಗಿ ಹೇಳ್ಕೊಂಡು ಬರ್ತಾರಲ್ಲ, ಅದನ್ನೇ ಕರ್ಪಛಾನತ್ ಆಪಕಿ ಔರ್ ಜಾನಕಿ ತಬ್ ಪಛಾನತ್ ಹೋಗಿ ಸುಬಹಾನಕಿ. ಪರಬ್ರಹ್ಮದ ಅನುಭವ ಆ ಬಳಿಕ ನಾನು ತಿಳ್ಕೊಂಡಂತೆ ಈ ವಿಚಾರ ಚಂದ್ರೋದಯ ಮೊದಲಾದ ಗ್ರಂಥಗಳಲ್ಲಿ ಈ ಆತ್ಮ ಅನಾತ್ಮಗಳನ್ನು ಇಷ್ಟು ಚಂದ ನಮ್ಮನ್ನ ಬಿಡಿಸಿ ಅನುಭವಕ್ಕೆ ತಂದುಕೊಡ್ತಾರಲ್ಲ, ಇಲ್ಲೇ ಪಂಚಕೋಶಗಳು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಅಂತ ಐದು ಕೋಶಗಳು, ಐದು ಒಂದು ಚೀಲ ಐದು ಪದರಗಳು, ಇವು ಎಲ್ಲವೂ ಅನಾತ್ಮಗಳು. ಯಾಕೆ ಅಂತ ಕೇಳಿದರೆ ಸ್ಥೂಲ ದೇಹ ಅನ್ನಮಯ ಕೋಶ ಇದು ಅಪ್ಪವರು ಹೇಳಿದಂಗೆ ಇದು ನಿನಗೆ ಉಪಾಧಿಯಾಗಿ ಬಂದದ್ದೇ ಹೊರತು ಇದು ನಿನ್ನ ಮೂಲ ಸ್ವರೂಪ ಅಲ್ಲ. ಯಾಕೆ ಅಂತ ಕೇಳಿದರೆ ನಿನ್ನ ಮೂಲ ಸ್ವರೂಪವು ಉತ್ಪತ್ತಿ ನಾಶ ರಹಿತವಾದಂಥದ್ದು ಈ ಅನ್ನಮಯ ಕೋಶದಲ್ಲ, ಇದು ಉತ್ಪತ್ತಿ ನಾಶ ಉಳ್ಳದ್ದು. ಅನ್ನದ ರಸದಿಂದ ಹುಟ್ಟಿ ಅನ್ನದ ರಸದಿಂದಲೇ ಬೆಳೆದು ಅನ್ನಮಯ ಪೃಥ್ವಿಯಲ್ಲಿ ಲೀನಾಗಿ ಹೋಗುವಂಥ ಈ ಅನ್ನಮಯ ಕೋಶ ಇದು ನಿನ್ನ ಸ್ವರೂಪ. ಇದನ್ನ ವಚನಕಾರರು ಕೂಡ ಯಕ್ಷಂದ ಹೇಳ್ಕೊಂಡು ಬರ್ತಾರೆ. ಜನನ ಮರಣಗಳು ದೇಹದ ಧರ್ಮವಲ್ಲದೆ ಒಳಗಿರುವ ಚೈತನ್ಯ ರೂಪ ಜಂಗಮ ಕೆಲ್ಲಿಹದೋ ಏನ್ರಿ? ಜನನ ಮರಣಗಳು ದೇಹದ ಧರ್ಮವಲ್ಲದೆ ಒಳಗಿರುವ ಚೈತನ್ಯ ರೂಪ ಜಂಗಮ ಕೆಲ್ಲಿಹದೋ ಹಸಿವು ತೃಷೆಗಳು ಪ್ರಾಣದ ಧರ್ಮವಲ್ಲದೆ ಒಳಗಿರುವ ಚೈತನ್ಯ ರೂಪ ಜಂಗಮ ಕೆಲ್ಲಿಹದೋ ಸುಖ ದುಃಖಗಳು ಮನೋಧರ್ಮವಲ್ಲದೆ ಒಳಗಿರುವ ಚೈತನ್ಯ ರೂಪ ಜಂಗಮ ಕೆಲ್ಲಿಹದೋ ಜ್ಞಾನಾಜ್ಞಾನಗಳು ಮುಮುಕ್ಷುವಿಂಗಲ್ಲದೆ ಜ್ಞಾನಾಜ್ಞಾನಗಳು ಮುಮುಕ್ಷುವಿಂಗಲ್ಲದೆ ನಿಮ್ಮಲ್ಲಿ ಸಮರಸನಾದ ಸಚ್ಚಿದಾನಂದ ಶಿವಯೋಗಿ ಜಂಗಮ ಕೆಲ್ಲಿಹದೋ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ಪಂಚಕೋಶಗಳ ವಿವರಣೆಯನ್ನೇ ಅವರು ಒಂದು ರೀತಿ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಅನ್ನಮಯ ಕೋಶ ಉತ್ಪತ್ತಿ ನಾಶ ಉಳ್ಳದ್ದರಿಂದ, ನನ್ನ ಮೂಲ ಸ್ವರೂಪ ಉತ್ಪತ್ತಿ ನಾಶ ರಹಿತವಾಗಿರುವುದರಿಂದ ಈ ಅನ್ನಮಯ ಕೋಶ ನಾನಲ್ಲ, ಇದು ನನ್ನದಲ್ಲ, ಇದು ಪಂಚಮಹಾಭೂತಗಳ ಕಾರ್ಯ. ಈ ಪ್ರಾಣಮಯ ಕೋಶ ಇದು ಕೂಡ ಜಡವಾದದ್ದು, ನೀನು ಚೈತನ್ಯ ಸ್ವರೂಪ ಆದ್ದರಿಂದ ಇದು ನಿನ್ನ ಸ್ವರೂಪ ಅಲ್ಲ. ಆದ್ದರಿಂದ ನಾನು ಚೈತನ್ಯ ಸ್ವರೂಪನೇ ಹೊರತು ಈ ಜಡವಾಗಿರುವಂತಹ ಪ್ರಾಣಮಯ ಕೋಶ, ಈ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚ ಪ್ರಾಣ ಕುಡ್ಕೊಂಡಾಗಿರುವಂತಹ ಇದು ನನ್ನ ಮೂಲ ಸ್ವರೂಪ. ಮನೋಮಯ ಕೋಶ
ಇದು ವಿಕಾರ ಹೊಂದುವಂಥದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಾನು, ನಂದು, ಹಂಗೆ ಅನೇಕ ವಿಕಾರ ಹೊಂದುವಂಥ ಈ ಮನೋಮಯ ದೋಷ, ನಿರ್ವಿಕಾರಿ ಆದಂಥವನು ನಾನು. ಆದ್ದರಿಂದ ಮನೋಮಯ ಕೋಶವು ನಾನಲ್ಲ, ಇದು ನನ್ನ ಮನುಸ್ವರೂಪ. ವಿಜ್ಞಾನಮಯ ಕೋಶ ಬುದ್ಧಿ, ಇದು ಒಂದೆರಡು ಅವಸ್ಥೆಗಳಲ್ಲಿ ಇರ್ತದೆ, ಇನ್ನೊಂದು ಅವಸ್ಥೆಯಲ್ಲಿ ಮುಳುಗಿ ಹೋಗ್ತದೆ. ಲಯವನ್ನು ಹೊಂದುವಂಥದ್ದು, ನಾನು ಲಯರಹಿತನು. ಆನಂದಮಯ ಕೋಶ, ಅದು ವೃತ್ತ್ಯಾತ್ಮಕವಾದದ್ದು, ಆನಂದ ರೂಪ ಆತ್ಮನ ಪ್ರತಿಬಿಂಬವನ್ನು ಗ್ರಹಣ ಮಾಡಿರುವಂತಹ ಈ ಪ್ರಿಯ ಮೋದ ಪ್ರಮೋದ ವೃತ್ತಿಗಳಿಗೆ ಆನಂದಮಯ ಕೋಶ ಕಾರಣದಿಂದ ಆನಂದಮಯ ಕೋಶ ಅಂತ ಶಾಸ್ತ್ರಕಾರರು ಹೇಳ್ಕೊಂಡು ಬಂದಿದ್ದಾರೆ. ಅದು ಕೂಡ ಕ್ಷಣಿಕ, ನಾನು ನಿತ್ಯ ಆನಂದ ಸ್ವರೂಪ ಆಗಿರುವುದರಿಂದ ಈ ಆನಂದಮಯ ಕೋಶವು ಕೂಡ ಅಂದರೆ ಯಾರು ನೀನು ಅಂತ ಕೇಳಿದರೆ ಹೇಳ್ತಾರೆ ಗುರುಗಳು, ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮನೇ ನಾನಿದ್ದೇನೆ ಅಂತ ಹೇಳಿ ಅನುಸಂಧಾನ. ಸೋಹಂ ಭಾವೇನ ಪೂಜೆಯೇ ಅನುಸಂಧಾನ ಮಾಡೋ. ಅದೇ ಸೂಫಿ ಸಂತರು ಅನಲ್ ಹಕ್ ಅನಲ್ ಹಕ್ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಅಂಥ ತತ್ವ ಅದ್ವೈತ ತತ್ವ, ಅಂಥ ತತ್ವವೇ ಪರಮ ಶಾಂತಿಯನ್ನು ಕೊಡುವಂತಹ, ಅಂಥ ಪರತತ್ವದ ಅನುಭೂತಿಯೇ ನಾವು ಅದಕ್ಕೆ ಮೋಕ್ಷ ಅಂತ ಕರೆಯುವುದು. ಅದರ ಹಿನ್ನೆಲೆಯಲ್ಲಿ ಅಪ್ಪವರು ವ್ಯಾಸ ಇಲ್ಲದೇನೆ ಉಪದೇಶ ಮಾಡ್ತಾರೆ. ಅವ್ರ ಧ್ವನಿಯೊಳಗೆ ಎಷ್ಟು ತಾಕತ್ತದ ನೋಡಿ, ನಾವು ಸಣ್ಣಗೆ ಮಾತಾಡ್ತಿರ್ತೀವಿ. ಅಪ್ಪವರು ಇವರಿಗೆ ಹೇಗಾದ್ರೂ ತಿಳಿದೀತು, ಹೆಂಗೆ ಹೇಳಿದ್ರೆ ತಿಳಿದೀತು, ಯಾವ ಉದಾಹರಣೆ ಬಳಸಿದ್ರ ತಿಳಿದೀತು ಅನ್ನುವ ಕಳಕಳಿ ಐತಲ್ಲ, ಇದಕ್ಕೇನೆ ಗುರು ಕೃಪಾ ಕರುಣಾ ಅಂತ ಅನ್ನೋದು. ಅಂತಹ ಕರುಣಾಮೂರ್ತಿಗಳ ಸಾನ್ನಿಧ್ಯದಲ್ಲಿ ತಾವು ಶ್ರವಣ ಮಾಡುವಂಥವರು ಭಾಗ್ಯವಂತರು. ನಿಮಗಿಂತಲೂ ನಾನೇ ಭಾಗ್ಯವಂತ ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ. ಯಾಕಂತಂದ್ರೆ ಇಂಥ ಪೂಜ್ಯರ ದರ್ಶನ ಆಯಿತಲ್ಲ. ಅವಳಿಗ ಅವರು ಮಾಲೆ ಹಾಕಿ ಆಶೀರ್ವಾದ ಮಾಡಿದ್ರು ಅಂದ್ರೆ ನಿನ್ನಲ್ಲಿ ಬ್ರಹ್ಮ ನಿಷ್ಠತ್ವ ಬರಲಿ. ಇದಕ್ಕಿಂತಲೂ ದೊಡ್ಡ ಸಂಪತ್ತಿ ಯಾವ್ದಾದ ಹೇಳ್ರಿ, ಯಾವ್ದಾದ ಅಂತಹ ಸಂಪತ್ತನ್ನ ಕರುಣಿಸಿದಂತಹ ಪೂಜ್ಯರು ಅವರ ಶ್ರೀ ಚರಣಗಳಲ್ಲಿ ಮತ್ತೊಮ್ಮೆ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಈ ನುಡಿ ಪುಷ್ಪಗಳನ್ನು ಅವರ ಚರಣಕ್ಕೆ ಸಮರ್ಪಿಸಿ ಮೃದು ಮಧುರ ಹಿತ ಮಿತ ಪ್ರಿಯವಾದ ಮಾತುಗಳಿಂದ ವೇದಾಂತ ಸಾರವನ್ನು ಸರಳ ಸುಂದರವಾಗಿ ತಿಳಿಸಿರುವಂತಹ ಪೂಜ್ಯರನ್ನು ನೋಡಿದರೆ ತುಂಬ ಸಂತೋಷ. ಒಬ್ಬರು ಮಹಾತ್ಮರಿದ್ದರು, ಅವರಿದ್ದಿನ ಸಂಜೆ ಮತ್ತೇನೆ ಶಿಶುನಾಳ ಶರೀಫ್ ಅಂತಾರೆ. ಒಂದೊಂದು ಮಾತು ಹೇಳ್ತಾ ಇದ್ರೆ ಶಾಂಕರ ಭಾಷ್ಯ, ಶಿಶುನಾಳ ಶರೀಫರ ವಾಕ್ಯ, ಉಪನಿಷತ್ ವಾಕ್ಯ, ಶಿಶುನಾಳ ಶರೀಫರ ಉಪನಿಷತ್ ಹೇಳ್ತಾ ಬಂದೇ ತರಹ ಕಾಣಿಸುತ್ತೆ. ಅವರಿಗೆ ಗುರುಗಳು ಗೋವಿಂದ ಭಟ್ರು ಅಂತ ಕೇಳಿದ ಕಥೆ. ಅಂತ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಮಹಾತ್ಮರು ನಮ್ಮ ಸ್ವಾಮಿ ಹೇಳ್ತೇವೆ, ಸೂಫಿ ಫಿಲಾಸಫಿಯಲ್ಲಿ ಅದ್ವೈತವನ್ನೇ ಹೇಳಿದ್ದಾರಪ್ಪ ಅನ್ನೋರು ಸ್ವಾಮಿಗಳು. ಸೂಫಿ ಫಿಲಾಸಫಿ ಓದಿದ್ರು, ಅದ್ಭುತ. ಸಚ್ಚಿದಾನಂದ ಸರಸ್ವತಿಯ ಸ್ವಾಮಿಗಳು ಅಂದ್ರೆ ಜ್ಞಾನ ಸಾಗರ, ಎಲ್ಲ ವಿಷಯವನ್ನು ತಿಳ್ಕೊಂಡು ವೆರಿ ವೆರಿ ಸಿಂಪಲ್. ನಾವೇ ಸ್ವಲ್ಪ ಆಡಂಬರ, ವಿಭೂತಿ ಹಾಕಬೇಕಾದ್ರೆ ಒಂದು ಕಿಲೋಮೀಟರ್ ಕಾಣಬೇಕು ಅಂತ ಒಳ್ಕೊಂಡು ಒಣಗಿರ್ಬೇಕು ಕಾಣಿದ್ರೆ ಹಿಂಗೆ ಹಾಕು ಬ್ರಾಹ್ಮಣಿಲ್ಲ. ಸಿಂಪ್ಲಿಸಿಟಿ ಎಂಬಾಡಿಮೆಂಟ್ ಪೂಜ್ಯ ಹಾಗೆ. ನನಗೆ ಸಂತೋಷವೇನು ಅಂದರೆ ನಮ್ಮ ಪೂಜ್ಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ
ಸರಸ್ವತಿ ಸ್ವಾಮಿಗಳ ಕೆಲವು ಗ್ರಂಥಗಳನ್ನ ಓದಿದ್ದಾರೆ. ಇನ್ನೊಂದು ಹೇಳ್ತಾ ಇರ್ತಾರೆ ಎಂದು ಸಂಜೀವತ್ರು, ನಮಗೇನಾದರೂ ಸರಿಯಾಗಿ ಶಾಂಕರಾದ್ವೈತ ವೇದಾಂತ ಸಾಧನ ಸಿದ್ಧಾಂತಗಳ ರಹಸ್ಯ ಸರಿಯಾಗಿ ಅರ್ಥವಾಗಬೇಕಾದ್ರೆ ಹೊಳೆ ನರಸೀಪುರದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಗ್ರಂಥಗಳನ್ನೇ ಸಾಧಕರು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾರೆ. ನನಗೆ ತುಂಬ ನಾನು ಯಾರು ಜಾಸ್ತಿ ಪ್ರೀತಿ ಮಾಡಿದ ಪ್ರಶ್ನಲ್ಲಿ ಶ್ರೀಮಂತನ್ನ ನಮಸ್ಕಾರ ಮಾಡಿಬಿಡ್ತೀನಿ, ಭಾಗವತರು ಸನ್ಯಾಸಿಗಳು ಪಾದ ಬಿಟ್ಟು ನಮಸ್ಕಾರ ಮಾಡಿಬಿಡ್ತೀನಿ, ಆಡಂಬರ ಪ್ರೀತಿ ಶಾಲೆಯಲ್ಲಿ ಕಳಿಸ್ಬಿಡ್ತೀನಿ. ನನಗ್ಯಾರಪ್ಪ ಅಪ್ಪಿಯರು ಅಂದರೆ ಈ ವೇದಾಂತ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ವಿಶೇಷವಾಗಿ ನಮ್ಮ ಗುರುಗಳ ಗ್ರಂಥವನ್ನು ಯಾರಾದರೂ ಓದಿದ್ದೇವೆ ಅಂದರೆ ನನಗೊಂದು ಹೆಮ್ಮೆ. ಅವ್ರ ಜೊತೆ ಇದ್ದಲ್ಲ ಅಂತ ಮಹಾತ್ಮರು ಪೂಜ್ಯರಾಗಿರುವಂಥ ಇಬ್ರಾಹಿಂ ಸುತಾರ್ ಅವರು ಒಳ್ಳೆ ಸಾತ್ವಿಕರು ಸಜ್ಜನರು ಒಳ್ಳೆ ಋಷಿಗಳ ಕಳೆ ಇದೆ. ಮಹರ್ಷಿಗಳು 21ನೇ ಶತಮಾನದ ಮಹರ್ಷಿಗಳಂತೆ ಇದ್ದಾರೆ, ಅವರ ಜಾತಿ ವರ್ಣಾಶ್ರಮಗಳು ಬೇಕಾಗಿಲ್ಲ. ಇಂಥ ಮಹಾತ್ಮರಿಗೆ ಗುರುಗಳ ಆಶೀರ್ವಾದದಿಂದ ಉಪನಿಷತ್ಕಾರರಾದ ಎಲ್ಲ ಮಹರ್ಷಿಗಳ ಅನುಗ್ರಹದಿಂದ ದೀರ್ಘಾಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯಾಗಲಿ, ವ್ಯವಹಾರದ ದೃಷ್ಟಿಯಿಂದ ಆರೋಗ್ಯವಂತರಾಗಿದ್ದು 120 ವರ್ಷಗಳವರೆಗೆ ನೀರೋಗಿಗಳಾಗಿ ನಿರ್ಗತ ರೋಗಿಗಳಾಗಿ ಸಿಂಹದಂತೆ ಜಿಂಕೆಯ ಮರಿಯಂತೆ ಎಲ್ಲ ಕಡೆಗಳಲ್ಲೂ ಸಂಚಾರ ಮಾಡುತ್ತಾ ಸರ್ವಸಮ್ಮತವಾಗಿರುವ ಜಾತಿ ವರ್ಣಾಶ್ರಮಗಳ ಕಟ್ಟುಪಾಡದ ಮೀರಿ ನಿಂತಿರುವಂಥ ಅದ್ವೈತೋಪದೇಶವನ್ನು ಮಾಡುತ್ತಾ 120 ಆರೋಗ್ಯವಾಗಿ ಆನಂದವಾಗಿ ಇರಲಿ, ಬ್ರಹ್ಮಜ್ಞಾನಿ ಪುಂಗವನಾಗಿ ಮೆರೆಯಲಿ ಎಂದು ತಿಳಿಸುತ್ತಾ ಚಿತ್ತ ಜನಯ್ಯನ ಜಾನಿಸಲ ಚಿತ್ತ
ಚಿತ್ತವೆ ಚಿತ್ತವುದಲ್ಲ ಎಲ್ಲ ಧರ್ಮವ ಕೈಬಿಟ್ಟು ನಿಲ್ಲಿಸು ಅವನೋಳೆ ಪ್ರೇಮವನು ಘಲ್ಲಿಸು ಮರವೆಯ ನಿದೆ ಜಾಣು ನಿಲ್ಲಿಸು ಅವನೋಳೆ ಪ್ರೇಮವನು ಘಲ್ಲಿಸು ಮರವೆಯ ನಿದೆ ಜಾಣು ಎಲ್ಲ ಧರ್ಮವ ಕೈಬಿಟ್ಟು ಕೆಲ್ಲ ಆತನೇ ನೀನೇ ಬೇರಿಲ್ಲ ನೀ ತಿಳಿ ಶಂಕರ ಬಹುದಿಲ್ಲ ಆತನೇ ನೀನೇ ಬೇರಿಲ್ಲ ನೀ ತಿಳಿ ಶಂಕರ ಬಹುದಿಲ್ಲ ಎಲ್ಲ ಧರ್ಮವ ಕೈಬಿಟ್ಟು ಒಮ್ಮನದಲ್ಲಿ ದೇವನ ಮೂಟು ಎಲ್ಲ ಧರ್ಮವ ಕೈ ಬಿಟ್ಟು ಒಮ್ಮನದಲ್ಲಿ ದೇವನ ಮೂಟು ಎಲ್ಲ ಪಾಪವ ಹುಡಿಗುಟ್ಟು ಇದುವೇ ಧರ್ಮದ ಒಳಗುಟ್ಟು ಎಲ್ಲ ಪಾಪವ ಹುಡಿಗುಟ್ಟು ಇದುವೇ ಧರ್ಮದ ಒಳಗುಟ್ಟು ಎಲ್ಲ ಧರ್ಮವ ಕೈ ಬಿಟ್ಟು